ಕಾವೇರಿ ವಿಚಾರವಾಗಿ ರಾಜ್ಯಕ್ಕೆ ಅನ್ಯಾಯವಾಗ್ತಿವೆ ಅಂತ ಮಾತ್ರ ಸಾಕಷ್ಟು ದಿನಗಳಿಂದ ಕೇಳಿಬರ್ತಿದೆ. ಮತ್ತೆ ನೀರು ಬಿಡುವಂತೆ ಸೂಚನೆ ಸಿಕ್ಕಿದೆ ಸರ್. ಈಗ ಮತ್ತೆ 15 ದಿನಗಳ ನೀರು ಬೇಕು ಅಂತ ಸೂಚನೆ ಸಿಕ್ಕಿದೆ ಸರ್, ಏನು ಹೇಳ್ತೀರಿ ಸರ್ ಈ ಬಗ್ಗೆ? ಅದಂತೂ ಒಂದು ಶಾಕಿಂಗ್ ನ್ಯೂಸ್ ಅದು. ಏಕೆಂದರೆ ನೀರೇ ಇಲ್ಲ, ಅದು ಹೆಂಗೆ ಕುಡಿಯೋಕ್ಕೆ ನೀರಿಲ್ಲ ಅಂತ ಅಷ್ಟತಿ ನಾವು ಎಲ್ಲ ಥರದ ಪ್ರತಿಭಟನೆಗಳು ಹಲವಾರು ಸಂಘಟನೆಗಳು ಮಾಡ್ತದೆ. ಪ್ಲಸ್ ರಾಜ್ಯ ಸರ್ಕಾರದವರು ಎಲ್ಲ ಥರದ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಅದು ಯಾವ ಆಧಾರದ ಮೇಲೆ CWRC ಅವರು ಇವತ್ತು ಮೀಟಿಂಗಲ್ಲಿ ನೀರು ಬಿಡಬೇಕು ಇನ್ನೂ 5,000 ಕ್ಯೂಸೆಕ್ಸ್ ಪರ್ ಡೇ ಅಂತ ಹೇಳಿದ್ದಾರೆ ಅನ್ನೋದು ನನಗಂತೂ ಕನ್ಫ್ಯೂಷನ್ ಆಗ್ತೈತೆ. ನಮ್ಮ ಸರ್ಕಾರದವರು ಒಂದು ದೃಢ ನಿರ್ಧಾರ ತಗೋಬೇಕಾಯ್ತದೆ, ನೀರು ಬಿಡೋಕ್ಕಾಗಲ್ಲ ಅಂತ. ಏಕೆಂದರೆ ಇಲ್ಲಾಂದರೆ ಇಲ್ಲಿ ನೀರೇ ಇಲ್ಲ, ಅದು ಹೆಂಗೆ ಬಿಡೋಕ್ಕಾಗತ್ತೆ ಅಂತ. ಕುಡಿಯೋಕ್ಕೆ ನೀರು ಅವ್ರು ಕೇಳ್ತಿರೋದು ಇರಿಗೇಷನ್ಗೆ, ನಾವು ಕೇಳ್ತಿರೋದು ಕುಡಿಯೋಕ್ಕೆ. ಸೊ ಅದನ್ನು ಗೊತ್ತಾಗಲಿಲ್ಲ ಅಂದರೆ ಅದು ಯಾವ ಥರ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಗೊತ್ತಿಲ್ಲ. ಪದೇ ಪದೇ ಈ ಥರ ಸೂಚನೆಗಳು ಸಿಗ್ತಾ ಇದೆ ಸರ್, ನಾವು ಎಲ್ಲಿ ಇಡುತ್ತಿದೆ ಈಗ ಅಂತ. ಯಾಕಂದರೆ ಇಲ್ಲಿಗ ನಾವು ವಾದ ಮಂಡನೆ ಮಾಡಿದ್ರು ಇಡುತ್ತಿದ್ದೇವೆ ಅಥವಾ ಪರಿಸ್ಥಿತಿಗಳು ವಿವರಿಸೋದ್ರಲ್ಲಿ ಇಡುತ್ತಿದ್ದೇವೆ ಸರ್, ಎಲ್ಲಿ ಏನು ಸಮಸ್ಯೆ? ಈಗ ನಾವು ಬೆಳಿಗ್ಗೆ ಈ ಮೀಟಿಂಗ್ ಮುಂಚೆನೇ ಅಧಿಕಾರಿಗಳ ಹತ್ರ ಮಾತಾಡಿದಾಗ ಈ ಅಂಶಗಳನ್ನೇ ಅವರನ್ನು ಪ್ರೆಸೆಂಟ್ ಮಾಡೋಕ್ಕೆ ರೆಡಿಯಾಗಿದ್ದು ಅದೇನೆ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಅದು ಪ್ರೆಸೆಂಟ್ ಮಾಡಿದ್ರು ಅವ್ರಿಗೆ ರಿಯಾಲಿಟಿ ಅರ್ಥ ಆಯ್ತಾ ಇಲ್ಲ ಆಯ್ತಾಯ್ತಾ ಇಲ್ವ ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ಏನು ಕಮಿಟಿಯವ್ರು ಯಾರಿದ್ದಾರೆ ಅವ್ರುಗಳಿಗೆ ಅರ್ಥ ಮಾಡ್ಕೊಂಡು ಜಸ್ಟ್ ಬೇಸಿಕ್ ಮ್ಯಾಥ್ ಇದು, ಇಷ್ಟು ನೀರೈತೆ, ಇಷ್ಟು ನೀರು ಕೊಟ್ಟರೆ ಇನ್ನಿಷ್ಟು ನೀರು ಮಿಕ್ಕತ್ತಿದೆ. ಈಗ ಗೊತ್ತಿರೋದು ಈಗ ಮಾನ್ಸೂನ್ಸ್ ಮುಗ್ದೈತೆ ನಮ್ಮದು, ಇಷ್ಟು ನೀರು ಬರ್ಬೋದೇನೋ ಮಳೆ ಬಂದರೆ. ಅದು ಇಫ್ ಅಲ್ಲಿ ಕೇಳ್ತಿರೋದು, ಅಲ್ಲಿ ಇನ್ನೂ ಒಂದು ಮಾನ್ಸೂನ್ಗೆ ಅಪರ್ಚುನಿಟಿ ಐತೆ, ಅಕ್ಟೋಬರಲ್ಲಿ ಇನ್ನೊಂದು ಮಾನ್ಸೂನ್ ಸಿಗುತ್ತೆ, ರಿವರ್ಸ್ ಮಾನ್ಸೂನ್. ಇವೆಲ್ಲ ಗಣನೆಗೆ ತಗೊಂಡು ಅವರು ಯೋಚನೆ ಮಾಡಿ ನೀರು ಬಿಡಬೇಕಾಗತ್ತೆ. ಈಗಾಗಲೇ ನಿಮಗೆ ಗೊತ್ತು, ಬೆಂಗಳೂರಲ್ಲಿ ಇಲ್ಲಿದ್ದೀರಿ, 4-5 ದಿವಸಕ್ಕೆ ಒಂದ್ಸತಿ ನಿಮ್ಗಳು ನೀರು ಬರ್ತಾ ಇರಬೇಕು ಈಗ ಮನೆಗಳಿಗೆ. ಸೊ ಇನ್ನೂ ವರ್ಸ್ಟ್ ಆಗುತ್ತೆ ಅಷ್ಟೇ. ಸರ್ಕಾರಕ್ಕೆ ಸರ್ ಏನು ಹೇಳ್ತೀರಿ ಸರ್, ಈಗ ಸರ್ಕಾರಕ್ಕೆ ಏನು ಸಲಹೆಗಳನ್ನು ಕೊಡ್ತೀರಿ? ಸರ್ಕಾರದ ಏನಿಲ್ಲ, ಇದನ್ನು ಒಪ್ಕೊಳಕ್ಕಾಗದೇ ಇಲ್ಲ, ಒಂದು ದೃಢ ನಿರ್ಧಾರ ತಗೊಂಡು ನಾವು ಬಿಡೋಕ್ಕಾಗಲ್ಲ ಅಂತ ಒಂದು ಒಂದು ಮೈ ಅವ್ರಿಗೆ ಒಂದು ಯಾಕೆ ಅಂತಲೂ ಕಳಿಸ್ಬೇಕಾಗತ್ತೆ. ಥ್ಯಾಂಕ್ ಯು. ಇದಿಷ್ಟು ಶಾಸಕ ದರ್ಶನ್ ಪುಟ್ಟಣ್ಣಯ್ಯವರ ಮಾತುಗಳು. ಸರ್ಕಾರ ಮನವರಿಕೆ ಮಾಡ್ಕೊಳ್ಬೇಕು, ಸರ್ಕಾರ ಯಾವ ಕಾರಣಕ್ಕೆ ಕೂಡ ನೀರು ಬಿಡಬಾರ್ದು ಅಂತೇಳಿ ಶಾಸಕರು ಹೇಳ್ತಿದ್ದಾರೆ. ಕ್ಯಾಮರಾಮ್ಯಾನ್ ಸುದೀಪ್ ಜೊತೆ ರೂಪೇಶ್ ಬೈಂದ್ರು, ಪವರ್ TV ಬೆಂಗಳೂರು.